ಇಲ್ಲಿ ಸೋತ್ರುವೆ. ಯಾವ ಕಾರಣಕ್ಕೆ ನಾವು ಸೋತಿದ್ದೀವಿ ಅಂತ ನಾವು ಅದು ನೋಡ್ತೀವಿ. ಓಕೆ, ನೋಡಿಬಿಟ್ಟು ಅದಕ್ಕೆ ತಕ್ಕಂತ ನಾವು ಸದ್ಯ ಪ್ರಿಪ್ರೇಷನ್ಸ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ಕಾಂಗ್ರೆಸ್ ಗೆದ್ದರೆ ಯಾವುದೇ ಕಾರಣಕ್ಕೂ ಆ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗಲ್ಲ. ಯಾಕಂದರೆ ಇವ್ರಿಗೆ ಇವ್ರ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಹಾಕಿ ಗೆಲ್ಲೋ ಯೋಗ್ಯತೆ ಇರಲಿಲ್ಲ. ಇವ್ರಿಗೆ ಗೊತ್ತು ಇವ್ರು ಗೆಲ್ಲಲ್ಲ ಅಂತ. ಅದಕ್ಕೆ ಯೋಗೇಶ್ವರ್ ಅಂತ ವ್ಯಕ್ತಿನೇ ಬೇಕಾಗಿತ್ತು ಇವ್ರಿಗೆ. ಅಟ್ಲೀಸ್ಟ್ ಈ ಬಾರಿ ಕಾಂಗ್ರೆಸ್ ಹೆಸರು ಬಂದ್ಬಿಡಲಿ, ಅವನು ಆರ್ ಎಸ್ ಎಸ್ ಅವರಾಗಲಿ ಅಥವಾ ಬೇರೆ ಯಾವುದೇ ಆಗಲಿ, ಒಟ್ಟಲ್ಲಿ ನಮಗೆ ಇದು ಗೆಲುವು ಬೇಕಂತ. ಇದು ಯಾವುದೇ ಕಾರಣಕ್ಕೂ ಆ ದಟ್ ಕ್ರೆಡಿಟ್ ಡಸಂಟ್ ಗೋ ಟು ಡಿ ಕೆ ಶಿವಕುಮಾರ್. ಓಕೆ ಓಕೆ, ವಾಟ್ ಎವರ್ ಇಟ್ ಈಸ್, ಗೆದ್ರುವೆ ಅದು ಯೋಗೇಶ್ವರ್ ಗೆಲುವು, ಡಿ ಕೆ ಶಿವರವರಲ್ಲ. ಅಂದರೆ ಇಲ್ಲೂ ಸೋತದ್ರು ಅವರು. ಎಸ್. ಒಂದೇನಂದರೆ ಸರ್, ಮುಂದೆ ನೋಡೋಣ ಏನು ಫಲಿತಾಂಶ ಬರುತ್ತಂತ ನೋಡಿಬಿಟ್ಟು ಇದ್ದೇ ಇದೆ. ಎಸ್. ಮತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖಾನ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಭಾರೀ ವಿವಾದಕ್ಕೆ ಅದು ಎಡೆ ಮಾಡಿಕೊಡುತ್ತೆ, ಇಡೀ ದೇವೇಗೌಡರ ಫ್ಯಾಮಿಲಿನ ಕೊಂಡ್ಕೊಳ್ತೀವಿ ಅಂತ. ಇದ್ರ ಬಗ್ಗೆ ತಾವೇನಂತೀರ? ಆ ಸ್ಟೇಟ್ಮೆಂಟ್ ಬಗ್ಗೆ ನಾನು ಹಲವಾರು ಕಡೆ ಹೇಳಿದ್ದೀನಿ. ಓಕೆ, ಅದು ಸಿಕ್ಕಾಪಟ್ಟೆ ಅವ್ರು ತಪ್ಪು ಮಾತಾಡಿ. ಯಾಕಂದರೆ ಈ ದೇಶದ ಪ್ರಧಾನಿ, ಎಸ್, ನಮ್ಮ ಮಣ್ಣಿನ ಮಗ, ನಮ್ಮ ಕರ್ನಾಟಕದಿಂದ ಇಲ್ಲಿವರೆಗೂ ಯಾರೂ ಪ್ರಧಾನಿ ಆಗಿರಲ್ಲ. ಆ ಸೌಭಾಗ್ಯ ತಂದು ಕೊಟ್ಟಿರೋದೇ ಸನ್ಮಾನ್ಯ ದೇವೇಗೌಡರು. ಅವರನ್ನ ಕೊಂಡ್ಕೊಳ್ಳೋದಂದ್ರೆ ಅದು ಅಷ್ಟು ಸುಲಭವಾದ ಮಾತಲ್ಲ. ಇನ್ನೊಂದೇನಂದ್ರೆ, ಸದ್ಯಕ್ಕೆ ಜಮೀರ್ ಬಾಯಿ ಮರ್ತೋಗಿದ್ದಾರೆ, ಗುರುಗೆ ಮೀರಿದ ಶಿಷ್ಯ ಆಗೋಗಿದ್ದಾರೆ. ಅದು ಯಾವತ್ತೂ ಒಳ್ಳೇದಾಗಲ್ಲ. ಗುರುಗೆ ಮೀರಿದವ್ರಿಗೂ ಯಾವತ್ತೂ ಉದ್ಧಾರನೂ ಆಗಲ್ಲ, ಅವ್ರು ಒಳ್ಳೇದು ಆಗಲ್ಲ. ದೇವೇಗೌಡರ ಗರಡಿಯಲ್ಲೇ ಪಳಗ್ದವ್ರು ಅಂತೀರಾ ಸರ್? ಇಲ್ಲ ಅಂದ್ರೆ ಇವ್ರಿಗೆ ಯೋಗ್ಯತೆ ಏನಿತ್ತು? ಎಲ್ಲೋ ಬಸ್ ಡ್ರೈವರ್ ಇಲ್ಲ ಬಸ್ ಮಾಲೀಕರು ಆಗಿದ್ರು ಅಷ್ಟೇ. ಇವತ್ತು ಕಾಂಗ್ರೆಸ್ ಅಲ್ಲಿ ಆ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದು ದೇವೇಗೌಡರು ಹಾಕಿರೋ ಭಿಕ್ಷೆ. ಅದು ಇವ್ರು ಕರ್ಕೊಂಡು ಬಂದು ನಿಲ್ಸಿ ಓಟ್ಗಳು ಕೇಳಿ ಭಿಕ್ಷೆ ಹಾಕಿ ಅಂತ ಓಟ್ ಕೇಳಿದ್ದಾರೆ. ಗೆಲ್ಸಿದಕ್ಕೋಸ್ಕರ ಇವತ್ತು ನಿಮ್ಗೆ ಗುರ್ತು ಸಿಕ್ಕಿರೋದು. ಕಾಂಗ್ರೆಸ್ ಅವ್ರ ಒಂದು ಪಾಲಿಸಿ ಏನಂದ್ರೆ, ತನ್ನ ಅಂಗಳದಲ್ಲಿ ಯಾವತ್ತೂ ಅವ್ರು ಮರ ಬೆಳೆಸಲ್ಲ, ಪಕ್ಕದಲ್ಲಿ ಇರೋ ಮರದ ಹಣ್ಣು ಕಿತ್ಕೊಂಡ್ಬಿಡ್ತಾರೆ. ಅಡಾಪ್ಷನ್ ಪಾಲಿಸಿ, ಬೆಳೆಸೋ ಪಾಲಿಸಿ ಯಾವುದೇ ಕಾರಣಕ್ಕೂ ಇಲ್ಲ. ಇನ್ನು ಮುಂದೇನೂ ಮಾಡಲ್ಲ ಅವರು, ಬೇರೆ ಈ ರೀತಿ ಅಡಾಪ್ಷನ್ ಪಾಲಿಸಿಗಳು ಮಾಡಿಕೊಂಡು ಆ ಪಕ್ಷ ನಡೆಸ್ಕೊಂಡು ಹೋಗ್ತಾ ಇರೋದು. ಇವಾಗ ಅದರಲ್ಲಿರೋ ಅರ್ಧಕ್ಕಿಂತ ಜಾಸ್ತಿ ಮೆಂಬರ್ಸು ಜೆ ಡಿ ಎಸ್ ಇಂದ ಹೋದವರು. ಓಕೆ, ಕಾಂಗ್ರೆಸ್ ಹೋದವರು. ಕಾಂಗ್ರೆಸ್ ಅಲ್ಲಿ ಎಷ್ಟು ಮೆಂಬರ್ಸ್ ಬೆಳಿದಾವೋ, ಮುಖ್ಯಮಂತ್ರಿಯಿಂದ ಹಿಡಿದು ಬೇರೆ ಯಾರೇ ಇರಲಿ, ಅದು ಜೆ ಡಿ ಎಸ್ ಇಂದ ಹೋದವ್ರೆ. ಬೇರೆ ಹೈಜಾಕ್, ಕಿಡ್ನಾಪ್, ಅಡಾಪ್ಷನ್. ಈಗ ಸಿ ಪಿ ಯೋಗೇಶ್ವರ್ ಅವರು ಒರಿಜಿನಲ್ ಕಾಂಗ್ರೆಸ್ ಲೀಡರ್ ಅಲ್ಲ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳ್ತೀರಾ. ಈಗ ಅವರು ಸಾಕಷ್ಟು ಪಕ್ಷಗಳನ್ನ ಚೇಂಜ್ ಮಾಡಿದ್ದಾರೆ. 99 ನಾವು ಇವಾಗ 2024 ನೋಡಿದಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ರು 1999 ಅಲ್ಲಿ, 2004 and 2008 ಅಲ್ಲಿ ಕಾಂಗ್ರೆಸ್ಸು, ಅಗೇನ್ 11 ಅಲ್ಲಿ BJP, 13 ಅಲ್ಲಿ ಸಮಾಜವಾದಿ ಪಕ್ಷ. ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮಗೆ ಸರ್? ಇವಾಗ ಮಾಜಿ ಮುಖ್ಯಮಂತ್ರಿಗಳ ಪುತ್ರರಿಗೆ ಬಿಗ್ ಶಾಕ್, ಸೋಲಿನ ಸುಳಿಯಲ್ಲಿ ನಿಖಿಲ್ ಮತ್ತು ಭರತ್ ಬೊಮ್ಮಾಯಿ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲು ಬಹುತೇಕ ಖಚಿತ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಗೆ 14,000 ಮತಗಳ ಹಿನ್ನಡೆ. ಯಾಸಿರ್ ಖಾನ್ ಪಠಾಣ್ ಈ ಸಲ ಕಮಾಲ್ ಮಾಡಿದ್ರು ಅಲ್ಲಿ. ಇಬ್ಬರು ಮಾಜಿ ಸಿಎಂಗಳಿಗೆ ಭಾರಿ ಮುಖಭಂಗ. ಅಭ್ಯರ್ಥಿಗಳಿಗಿಂತ ಅಭ್ಯರ್ಥಿಗಳ ಒಂದು ಕುಮಾರಸ್ವಾಮಿ ಮತ್ತೆ ಬಸವರಾಜ್ ಬೊಮ್ಮಾಯಿ ಇದಾರಲ್ಲ, ಅವರ ಸೋಲು ಅಂತಾನೆ ಈಗ ಬಿಂಬಿಸಲಾಗ್ತಾ ಇದೆ. ಸೋಲಿನ ಸುಳಿಯಲ್ಲಿ ನಿಖಿಲ್ ಮತ್ತು ಭರತ್ ಬೊಮ್ಮಾಯಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಎರಡೂ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ, ಆದ್ರೆ ಸಂಡೂರು ಮಾತ್ರ ಡೌಟು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ಮೂರೂ ಕ್ಷೇತ್ರ ಈಗ ವಾಶೌಟ್ ಆಗಿದೆ. ಶಿಗ್ಗಾಮಿಯಲ್ಲಿ ಭರತ್ಗೆ 14,000 ಮತಗಳ ಹಿನ್ನಡೆ. ಇದು ಇಬ್ಬರು ಮಾಜಿ ಸಿಎಂಗಳಿಗೆ ನಿಜಕ್ಕೂ ಇದು ಮುಖಭಂಗ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಅದು ಕುಮಾರಸ್ವಾಮಿ ಗೆಲುವು, ಭರತ್ ಬೊಮ್ಮಾಯಿ ಗೆದ್ರೆ ಅದು ಬಸವರಾಜ್ ಬೊಮ್ಮಾಯಿ ಗೆಲುವು ಅಂತಲೇ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ಇಬ್ಬರು ಸೋತಿದ್ದಾರೆ. ಈ ಇಬ್ಬರ ಸೋಲು ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿಯವರ ಸೋಲು ಅಂತ ಹೇಳಲಾಗ್ತಾ ಇದೆ.